ಬರೀತ ಇಂಗ್ಲಿಷ್ ಅಕ್ಕೆ ಬಿಚಿ ಬಿ ಕನ್ನಡ ಸಿ ಎಸ್ ಎಸ್ ಸಿ ಇಂಗ್ಲಿಷ್ ಇಂಗ್ಲಿಷ್ ಪ್ರಭಾವ ಅದಕ್ಕೆ ಒಂದು ಅಕ್ಷರ ಕನ್ನಡ ಒಂದು ಅಕ್ಷರ ಇಂಗ್ಲಿಷ್ ಹೆಸರಿಗೆ ಹೆಸರು ಒಂದು ಹೆಸರಿಗೆ ತಗೊಂಡು ಹೆಸರು ವಾಸಿಯಾದ ಹೆಸರೇ ಇದು ಹೆಸರಿಲ್ಲದ ತಾಯಿ ಯಾರಾದಕ್ಕೂ ಹೆಸರಿಟ್ಟ ಹೆಸರು ಹೇಳ್ತೀವಿ ಅವ್ರ ಹೆಸರಿಗೆ ಯಾರು ಹೆಸರಿಟ್ಟ ಹೆಸರು ಅಂತ ಹಂಗಿಟ್ಟ ಹೆಸರ ಹೆಸರಿಲ್ಲದಂತ ಆಗಿದೆ ಬಿಸಿ ಸಾಹಿತ್ಯವನ್ನು ನಾನು 70ರ ದಶಕದಲ್ಲಿ ವಿದ್ಯಾರ್ಥಿ ಆಗಿದ್ದಾಗಿಂದ ಓದ್ತೀನಿ ಸಾಲಿ ಪುಸ್ತಕ ಕಮ್ಮಿ ಓದಿನಿ ಬೀಚಿ ಅವ್ರು ಭಾಳ ಓದಿ ಬರೋ ಬಹುಶಃ ಅದಕ್ಕೆ ಅವ್ರ ಆತ್ಮ ಇವಾಗ ನಾನ ಹಾಕ್ಬೇಕು ಅಂತ ತಿಳ್ಕೊಂಡು ನನಗೆ ಬಯಸಿದ ನಿಮ್ಮೆಲ್ಲರ ಪ್ರೀತಿ ಅಭಿಮಾನ ನಾನು ಕಳಿಸಿದೆ 66 ಕಾದಂಬರಿಗಳನ್ನು ಬೀಚಿ ಅವ್ರು ಬಾರ ಒಂದೊಂದು ಜಾತಿ ಬಗ್ಗೆ ಒಂದೊಂದು ಕಾದಂಬರಿಗಳನ್ನೇ ಅವರನ್ನು ದಕ್ಕಿಸಿಕೊಂಡಂತ ಏಕಮಾತ್ರ ಲೇಖಕ ಕನ್ನಡ ಯಾರಾದ್ರೆ ಅದು ಇವಾಗ ಬೀಚಿ ಅವರು ಈ ಎಲ್ಲ ಜಾತಿಯವರಿಗೆ ನಾನು ಭಾವಿಸ್ತೇನೆ ಭಾರತ ಶುಭಾಯಿರೋ ಬೆಳಿಗ್ಗೆ ವೆರಿ ಗುಡ್ ಬ್ರಾಹ್ಮಣರು ವೆರಿ ಗುಡ್ ಶೆಟ್ರು ವೈಶ್ಯಾಸ ವೆರಿ ಗುಡ್ ಮತ್ತೆ ಇವರು ಜಾತಿಯ ಈ ಜಾತಿಯ ಒಂದು ಧರ್ಮ ಗುಣಧರ್ಮ ಮನೆ ವಾತಾವರಣ ಹೊರಗಿಂತ ಒಳಗಿಂತ ತಿಳ್ಕೊಂಡ್ರೆ ಒಂದೊಂದು ಜಾತಿ ಈಗೇನಾದ್ರು ಬಿಚ್ಚಿ ಅಂತ ಪುಸ್ತಕ ಬಂದ್ರೆ ಅವ್ರಿಗೆ ಕೋರ್ಟು ಚೇಂಜ್ ಈಗ ಹಾಸ್ಯವಾಗಿ ವಿಳಂಬರ ಜನ ಒಮ್ಮೆ ಇನ್ಫಾರ್ಮೇಶನ್ ಕೇಸು ಒಮ್ಮೆ ಜಾತಿ ಓದೋದೇ ಜಾತಿ ಇದ್ದೇನೆ ಅಂತ ಕಾಸಿ ಕುಮಾರನ ಬೀಚ್ ಮಾಡಿದ್ರೆ ಕೆರೆ ಮಟ್ಟವಾಡ ಕೇಸ್ ಕಮಾರನ ಕೇಸ್ ಏನಾದ್ರು ಕಾಸಿ ಕಮಾರನ ಅಲ್ಲ ನಿನ್ನ ವೃತ್ತಿಯ ಗುಣಲಕ್ಷಣ ಕಮ್ಮಾರ ಕೇಸ್ ಮದುವೆ ಕೇಸ್ ಹೌದಾ ಅಗಸಾಲಿಗೆ ಕೇಸ್ ಬಂತು ಅದ್ರ ಅಗಸಾಲು ಹೋಗಿಲ್ಲ ಮಡಿವಾಡ ಅಂತ ಅಗಸ ಅಂದ್ರೆ ಚಟ್ ಶಬ್ದ ಅಂತ ಅವೆಲ್ಲ ಅಗಸರ ಮಟ್ಟಿಗೆ ಹೋಗ್ತಾರೆ ಅಂತ ಈ ಅಗಸ ಅನ್ನೋದು ಈಗೆಲ್ಲ ಎಷ್ಟೋ ಕಡೆ ಬರ್ತಾರೆ ಯಾವ್ದೋ ಅಗಸನ್ ಜೋಕ್ ಹೇಳಿದಾಗ ಅವನಿಗೆ ಹೇಗೆ ಅದು ಶಬ್ದ ಬಳಸ್ಬಾರ್ದು ಜಾತಿ ನಿಂದನೆ ಏನು ಬಾಗಿಲ್ಲ ಅದು ಗತಿಯನ್ನು ಉಳಿಸ್ಕೊಂಡು ಕೇಳಬೇಕು ಎಷ್ಟು ಸ್ವಚ್ಛವಾಗಿದೆ ಆ ಅಗಸ ಒಗೆದವ ನಾನು ನೋಡೋಣ ಅಗಸ ಈ ಕೌಡಣ ಎಷ್ಟು ಸ್ವಚ್ಛವಾಗಿದೆ ಆಗಸ ಮಡಿವಾಡ ಮಡಿವಾಡ ಎದಕ್ಕೆ ಹೆಸರು ಜಾತಿ ಸೂಚಕವನ್ನು ತಿಳ್ಕೊಳ್ಳೋದು ಕೇಸ್ ಮಾಡ್ತೀವಿ ಎಷ್ಟು ಮೈಯಾಗಿ ಕಣ್ಣಾಗಿ ಮಾತಾಡ್ಬೇಕು ನಾವು ಅಂದ್ರೆ ನಾವು ಸ್ವಂತ 20-30 ವರ್ಷದಿಂದ ಅದ್ಭುತವಾಗಿರ್ತಕ್ಕಂಥ ಸಾಹಿತ್ಯವನ್ನ ಟೀಚರ್ಗಳು ದಾಸಕೂಟ ಅನ್ನೋ ಕಾದಂಬರಿ ಬರೀ ಬ್ರಾಹ್ಮಣರು ಖಾದೀಸೆ ಅನ್ನೋ ಕಾದಂಬರಿ ಬರೀ ಲಿಂಗಾಯತ ದೇವನ ಹೆಣ ಅನ್ನೋ ಕಾದಂಬರಿ ಬರೀ ವೈಶ್ಯ ಶೆಟ್ಟರ ಮೇಲೆ ಓದ್ಬೇಕು ನಮ್ಮ ಜಾತಿ ಒಳಗೆ ಇಷ್ಟು ಮಕ್ಕಳು ಅವ್ರು ಹೆಂಗಿತ್ತು ಜಾತಿ ಒಂದನೇ ಜಾತಿ ಕೊಡ್ತಾರೆ ಬ್ರಾಹ್ಮಣರು ದಾಸಕೂಟ ಅದ್ಭುತ ಇಲ್ಲಿ ಬ್ರಾಹ್ಮಣರ ಭಾಷಣ ಹೇಗೆ ಬ್ರಾಹ್ಮಣರಿಗೆ ಏನೂ ಇಲ್ಲ ಅವರು ಸಂಪಾದಿಸುವುದಿಲ್ಲ ಡಿ ಸಿ ಎಂ ಪೋಸ್ಟ್ ಹೋಗ್ರು ಸಿ ಎಂ ಪೋಸ್ಟ್ ಹೋಗ್ರು ಎಂ ಎಲ್ ಎ ಬರ್ರು ಎರಡತ್ತು ಚಲೋ ಊಟ ಬಿಟ್ಟಿವಿ ಅಂತ ನಾವು ಯಾವ ಸಾಮ್ರಾಜ್ಯನೂ ಕೇಳ ನಿಮಗೇನ್ ಬೇಕಪ್ಪ ನನ್ನ ಹೆಸರು ಎಲ್ಲಿ ಹಾಕ್ರಿ ಅಂತಾರೆ ಅಲ್ಲಿ ಇದು ನಾವು ಒಂದು ದೊಡ್ಡ ಬ್ರಾಹ್ಮಣ ಸಭಾ 10,000 ಜನ ಸೇರಾಗಿ ಕಾಲಕ್ಕೆ ಇದಕ್ಕಿಲ್ಲದೆ ಗದ್ಲಾ ಸಭಾ ಬೇ ಪೊಲೀಸರು ಕೇಳಿ ಪೊಲೀಸರು ಪೊಲೀಸರು ಬಂದು ನಡೀಸರ್ ನಡೀಸರ್ ಒಬ್ಬ ಆಚಾರ ಕೈ ಬ್ಯಾಟ ಬ್ರಾಹ್ಮಣರಿಗೆ ಲಟ್ಟಿ ಸಾಸ್ ಮಾಡ್ಬಾರ್ದು ಯಾಕೆ ಲಟ್ಟಿ ಸಾಸ್ ಮಾಡಿದ್ರೆ ದೊಡ್ಡವ್ರಿಗೆ ಆಗ್ತದೆ ಬ್ರಾಹ್ಮಣರಿಗೆ ಮಣಕಾಲು ಸುಳಿ ಬಾರ್ದು ಅದೇ ಕೊಡ್ತಾವ್ರಾಮಾಯ ಸರಿ ಟೇರ್ ಗ್ಯಾಸ್ ಹಾಕಿ ಇಲ್ಲೊಪ್ಪ ಕಣ್ಣಾಗಿ ಬ್ರಾಹ್ಮಣರ ಕಣ್ಣಾಗಿ ಅವರು ನೀರಿನ ಚಿಕ್ಕಿ ವಾಟರ್ ಸ್ಪ್ರೇ ಮಾಡಿ ಮೈ ಮತ್ತೆ ಆಗ್ತಂದ್ರೆ ಸ್ನಾನ ತಂದುಕೊಂಡು ಮತ್ತೆ ಅಲ್ಲೇ ನೀರು ಶುರು ಮಾಡ್ತಾರೆ ಏನ್ ಮಾಡಿ ಸಾಗಿದ್ರಿ ನಾನು 10,000 ಜನ ಹೇಗೆ ಕಳಿಸ್ರಿ ಯಾರು ಸಾಸ್ ಬೇಡ ಕರ್ಗು ಬೇಡ ಅವಾಗ ಬಾಚಾರ ನಾವ ಅನೌನ್ಸ್ ಮಾಡ್ತೀನಿ ಎರಡನೇ ಪಂಕ್ತಿಯಲ್ಲಿ ಅನೌನ್ಸ್ ಮಾಡ್ತೀನಿ ಸಾಕು 10,000 ಜನ ಶೆಟ್ರು ಎಷ್ಟು ಕಮರ್ಷಿಯಲ್ ಅಂತ ವೈಶ್ಯ ನಮ್ಗೆ ಭಯಂಕರ ಶೆಟ್ರು ನಾನು ಶೆಟ್ರು ಮನೆಯಲ್ಲೇ ಬರೋದ್ರಿಂದ ನಾ ಶೆಟ್ಟಿ ಅಂತ ತಿಳ್ಕೊಂಡು ಬಹಳ ಜನ ಬಹಳ ಚಂದ ಜನ ಅವ್ರು ನಾನು ಎಲ್ಲ ರಾಜಕೀಯವಾಗಿದ್ದಾರೆ ವೈಶ್ಯ ನಾವು ತಮ್ಮ ಬಿಸಿನೆಸ್ ಯಾವುದೇ ವಿವಾದಗಳಿಲ್ಲ ಸಾಧ್ಯ ಯಾವುದೇ ಇನ್ನೊಬ್ಬರು ದಂತೆ ಹೋಗಲಾರದಂತ ಧರ್ಮ ವಾಸವಿಯಾದ ಅವರ ಹೌದ ವಾಸವಿ ಜಯಂತಿ ಮಾಡ್ತಾರೆ ನಮ್ಮ ವ್ಯಾಪಾರ ಕೋದಂಡರಾಮ ಶೆಟ್ರು ಹೊಸಬೇಕಾದ್ರೆ ಕೋದಂಡರಾಮ ಶೆಟ್ರು
ಅವ್ರ ಮಗ MBA ಮಾಡಿ ತಂದೆ 50 ವರ್ಷ ನಾವು ಅಂಗಡಿ ಮುಚ್ಚಿಟ್ಟು ಸ್ವಲ್ಪ 50 ವರ್ಷ ಇಷ್ಟು ಚಂದ ವ್ಯಾಪಾರ ಮಾಡ್ಕೊಂಡಿದ್ರೆ ಅವರು ವ್ಯಾಪಾರ ಮಾಡ್ತಿದ್ದಿಲ್ಲ, ಜನರನ್ನು ಬೇಕು ಮಾಡ್ಕೊಂಡು ವ್ಯಾಪಾರ ಬೇಕಾಗಿರೋದು ಬಿಸಿನೆಸ್ ಟ್ಯಾಕ್ಟಿಸ್ ಅಲ್ಲ, ಹ್ಯೂಮನ್ ರಿಲೇಷನ್ಸ್ ಅದು ಸೆಟ್ಟಿಂಗ್ ಮಾಡಿ ಚಲೋ ಮಂದಿ ಮುಚ್ಚಿಕೊಂಡಾರ ಸಾಧ್ಯವೇ ಇದ್ದಿಲ್ಲ. ಅವ್ ಮಗ ಮಾಡಪ್ಪ ಏನಂಗಪ್ಪ ಇಲ್ಲ ಚೇಂಜ್ ಮಾಡಿ ಮಾಡಪ್ಪ 50 ವರ್ಷ ಹನುಮಾನ್ ಕಿರಾಣಿ ಸ್ಟೋರ್ ಕೆಡಿ ಪಿಲ್ಲರ್ಗಳು ಹಾಕಿ ಲೈಟ್ಗಳು ಹಾಕಿ ಯಾರ್ಯಾರು ಮಗ ಬರಲಿಲ್ಲ ಅಂದ್ರೆ ಕಾಫಿ ಬಿಟ್ಟು ಏನು ಲೈಟ್ ಇವು ಅವರು ಚೇರ್ಸ್ ಗರ್ಲ್ಸ್ ಗರ್ಲ್ಸ್ ಕಟ್ಟಿ ಮಾಡಿ ಅವ್ರು ಸ್ಕೇರ್ ಕಟ್ಟಿ ಕ್ರಮ 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 ಅಂತ ಅವ್ರು ಎಲ್ಲರೂ ಕೊಡ್ಕೊಂಡಿದ್ರು ಆಮೇಲೆ ಕುಂಚು ಸರ್ ರೆಡಿ ಹೇಳಿ ಕೊಡ್ಕೊಂಡು 50 ವರ್ಷ ನಡೆಸಿದ್ದಾರೆ ನೀನು MBA ಬೆಂಕಿ ಹಚ್ಚು ಆ ಸೆಕ್ಟರ್ ಕಮರ್ಷಿಯಲ್ ನೀವು ಹೆಂಗಿತ್ತಂದ್ರೆ ಬಳ್ಳಾರಿ ಹುಬ್ಬಳ್ಳಿ ತಿರುಪತಿ ಒಂದು ಪ್ಯಾಸೆಂಜರ್ ಟ್ರೈನ್ ಅಲ್ಲ ತಿರುಪತಿ ಸೆಟ್ ಮಾಡಿ ಖಾಲಿ ಬಂದು 12 ಗಂಟೆ ಟ್ರೈನ್ ಬ್ಯಾರಿ ಹಂಪಿ ನೋಡಿದ್ರು ಚೀನಾ ಇವರು ಏನ ಈ ಕಡೆ ಕೊಡಂಗ ನಾವು ಸೆಟ್ ಆ ಕಡೆ ಚೀನಾ ಇವ್ರಿಗೆ ಚೀನಿ ಭಾಷೆ ಬರಲ್ಲ ಅವ್ರು ಕನ್ನಡ ಹಂಪಿ ನೋಡಂತ ಅವನು ನೋಡಿ ಏನ್ ಕರ್ನಾಟಕದ ಹಂಪಿದ ಇವರು ಬೆಲ್ಲದ ಬೇಟೆ ಇದ್ದಾರೆ ಅಂತ ಅಮ್ಮ ಅನ್ಕೊಂಡ ಯಾರು ಚೀನಾ ಇವರು ನಡೆಸಿದ ಚಪಾತಿ ಚಿಂತನ ಲಕ್ಷ್ಮಿ ಚಪಾತಿ ಇದ್ದಾಗ ಮಾಡಿ ಆಕಾರ ಈಗ ಸುಮ್ಮನೆ ಮುಂದೊಂದು ಸ್ಟೇಷನ್ ಆಗಿದ್ದ ಒಂದು ಮನ ಒಂದು ಚೀನಾದ ಹಣಿ ಮೇಲೆ ಕೂತು ಚೀನಾದ ಅಭ್ಯಾಸ ಪಟಕ್ ಆಗಿ ವಾಡಂಬಿಲ್ಲ ದ್ರಾಕ್ಷಿ ಇಲ್ಲ ಬಂದು ಚೀನಾಕೊಂಡಿದ್ದು ಪಾಪ ಮನ ತಿಂತಿಯಲ್ಲ ಸ್ಟೇಷನ್ ಆಗಿಲ್ಲ ಇನ್ನೊಂದು ಮನ ಬಂದು ಶತ್ರು ಕಲ್ಲದ ಶೆಟ್ಟರಿಗೆ ಜಿಜ್ಞಾಸ ಏನ್ ಮಾಡ್ಬೇಕು ಲೋಕ ಜ್ಞಾನಕ್ಕೆ ಪಟಕ್ ಮಾಡೋದು ಎಷ್ಟು ತಗೊಂಡು ಏನು ಯಾವ MBA ಕೋರ್ಸ್ ಇಡೀ ಕಾದಂಬರಿಯಲ್ಲಿ ಶತ್ರು ಮನೆ ವಾತಾವರಣ ಅವರ ಸಿಕ್ಕುತ್ತಾರ ಅವರ ವಾರಂಪ್ರಿಯತೆ ಅವರ ಲೋಕಪ್ರಿಯತೆ ಅವ್ರ ಯಾರ ಜೊತೆ ಇಷ್ಟ ಅದ್ಭುತ ಹಿಂಗಾಗಂತೂ ಖಾಲಿಸಿ ಅದ್ಭುತ ಕಾದಂಬರಿ ಅದಕ್ಕೆ ಅವ್ರು ಟೆಕ್ಸ್ಟ್ ಮಾಡೋದಕ್ಕೆ ಹಾಸ್ಯ ಈ ಹಾಸ್ಯ ಬರ್ಬೇರೆ ಒಂದೇ ಜಗಳ ಕೊಡ್ತಾರೆ ಬಹಳ ವಿಶೇಷ ವಿಚಿತ್ರ ಮಾತೋ ಕಷ್ಟ ಆಗ್ಯಾರ ಹಿಂಗಾಗಿ ಲೋಕಪ್ರಿಯ ಸಂತರನ್ನು ಮಾತ್ರ ಹೇಳೋದಿರ್ತೀವಿ ನಾವೇ ಈ ಜೀವಗಳು ಅನುಕ್ರೋ ಇಂತ ಭಾಷೆಗಳು ಮಾಡಿ ಎಲ್ಲ ಅದರ ಜನರನ್ನು ಗಳಿಸಿ ಹೀಗಾಗಿ ಆ ಕಾದಂಬರಿಗಳು ಅತ್ಯಂತ ಬಹಳ ಅವ್ರ ಉತ್ತರ ರೂಪ ಅವರ ಪ್ರಶ್ನೆಗಳು ಮಹಾಮನೆಯವರು ಹೇಳಿದ್ರು ಬಹಳ ಚಂದ ನಿಮಗೆ ಭರತನಾಟ್ಯ ಕ್ಯಾಬರೆ ನಾಟ್ಯ ಇದರಲ್ಲಿ ಯಾವ್ದು ಇಷ್ಟ ನೀವು ಕೇಳಿದ್ರು ಸುಧಾರ ಪ್ರಶ್ನೆ ಕೇಳ್ತಿದ್ರು ಅದರ ರೀತಿ ಮುಚ್ಚಿ ಉತ್ತರ ಕೊಟ್ಟರು ಭರತನಾಟ್ಯ ಮತ್ತು ಕ್ಯಾಬರೆ ನಾಟ್ಯ ನಿಮ್ಮದರಲ್ಲಿ ಯಾವ ಇಷ್ಟ ಅದಕ್ಕೆ ಬಿಜಿಯವರು ಹೇಳಿದ್ರು ಭರತನಾಟ್ಯ ಕಲಿಯುವುದು ಕಷ್ಟ ಭರತನಾಟ್ಯ ಕಲಿಯುವುದು ಕಷ್ಟ ಕ್ಯಾಬರೆ ನಾಟ್ಯ ಮರೆಯುವುದು ಕಷ್ಟ ಎಷ್ಟು ಸೂಕ್ಷ್ಮ ಆಮೇಲೆ ಒಬ್ಬ ಯಾವ ಅಧಿಕಾರ ಸರ್ ನಾನು MLA ಎಲೆಕ್ಷನ್ಗೂ ನಿಂತಿದ್ದೇನೆ MP ಎಲೆಕ್ಷನ್ಗೂ ನಿಂತಿದ್ದೇನೆ ಹೀಗೆ ಎರಡಕ್ಕೂ ನಿಂತಿದ್ದೇನೆ ನಿಮ್ಮ ಉತ್ತರ ನಾನು ಒಂದಕ್ಕೆ ನಿಲ್ಲುವ ದಿನ ಒಂದು ಸೇರಿದ್ರೆ ಡಾಕ್ಟರ್ ದೂರವಾಗುತ್ತೆ ನಮ್ ಕಡೆ ಹೋಗ್ಬೇಕು ಮುದ್ರೆ ದಿನ ಒಂದು ಸೇರಿದ್ರೆ ಡಾಕ್ಟರ್ ದೂರವಾಗುತ್ತೆ ದಿನ ಒಂದು ಉಳ್ಳಾಗಡ್ಡೆ ತಿಂದ್ರೆ ಹೆಂಡತಿ ದೂರವಾಗುತ್ತೆ 65-70 ದಶಕದಲ್ಲಿ ಮಟ್ಟಂತ ಉತ್ತರ ಗೋಪ ಅನ್ನೋ ಪುಸ್ತಕಗಳು ಇವತ್ತಿಗೂ ಅದ್ಭುತ ನಾಯಿ ಸ್ನೇಹಿತರೆ ಅದಕ್ಕೆ ಮಕ್ಕಳು ಏನು ಬಳಸ್ಬೇಕು ಹಾಸ್ಯ ಪ್ರಜ್ಞೆ ಹೆಂಗಿರ್ಬೇಕು ಈ ಚೆರಳು ದೇವರನ್ನ ಅನುಸರ ಆಗಿ ತೀರ್ಕೊಂಡು ಯಾಕಂದ್ರೆ ಭಯಂಕರ ಕುಳಿತಿದ್ರು ಅವರೆಂದೂ ಮುಚ್ಚಿಟ್ಟು ಪಡೆಯಲ್ಲ ಶಂಭಾ ಜೋಶಿ ಅವರಂತೂ ಪ್ರಯತ್ನ ಮಾಡಿದ್ರು ಬಿಜಿ ಕೂಡಿಸೋದು ಬಿಡ್ಬೇಕಂತ ಹೇಳಿ ಬಿಜಿ ಇವರು ಸಮಾಜದ ಆಸ್ತಿಯ ಸಣ್ಣ ಬಿಜಿ ಶಂಭಾ ಜೋಶಿ ಅವರು ಇದು ಸಮಾಜದ ಆಸ್ತಿಯಪ್ಪ ಬಿಜಿ ಕುಳಿತು ಬಿಡು ಏನಿಲ್ಲ ಈಗ ನೋಡಿ ಉದಾಹರಣೆ ಕೊಟ್ಟು ನೀವು ಸುಮ್ಮನೆ ಕೊಟ್ಟಿದ್ವಿ ಏನೋ ಇಲ್ಲ ಈಗ ನೋಡಪ್ಪ ಒಂದು ಕಬ್ಬರು ಕೊಟ್ಟಾಗ ನೀರು ಒಂದು ಕಬ್ಬರು ಕೊಟ್ಟಾಗ ಸೆರೆ ಹೆಣ್ಣ ಎರಡು ಒಂದು ಕತ್ತಿ ಬಿಡ್ತೀವಿ ಕತ್ತಿ ಸುದ್ದ ಹೆಂಡ ಕುಡಿಯೋದಿಲ್ಲ ನೀರು ಕುಡಿತೀವಿ ಹೌದಲ್ಲ ಅದು ಬೀಚ್ ಅಲ್ಲ ಅದಕ್ಕಾಗಿ ಅವ್ರ ಡಾಕ್ಟರ್ ಅವರು ಕೂಡ ಸಂತೋಷವಾಗಿ ಸ್ವೀಕರಿಸಿದ್ರು ಕೊನೆಯಲ್ಲಿ ಬೈಕ್ ಹೇಳೋ ಗಿಡಿ ಹಚ್ಕೊಡೋ ಸೇರ್ತೀನಿ ಅಂದ್ರು
ಯಾವುದೇ ನಾನು ಯಾರಿಗೂ ಅನ್ಯಾಯ ಮಾಡಿದ್ರೆ ಮಕ್ಕಳನ್ನ ಸುರಕ್ಷಿತನ ಸಾಯಿಸ್ತೀನಿ. ಈಗ ನನ್ನ ಕರ್ಮ ದೇವ್ರು ಕೊಟ್ಟದ್ದು ಅಂತ ಅನ್ನೋದ್ರ ನಾ ಮಾಡೋ ಕರ್ಮ ನಾನು ಪಾಪ ಮನೆ ದೇವರು ಎಲ್ಲ ಸುಳ್ಳು. ನೀನ್ ಕರ್ಮ ಮಾಡ್ತೀಯೋ ಅದು ನಿನ್ನ ತಿಂತಾರೆ ಆಗಲಿ, ಯಾರು ಒಯ್ತಾರೆ ಯಾರು ನಿನ್ಗೆ ಹೋಗ್ತಾರೆ ಎಲ್ಲ ಸುಳ್ಳು. ಮಾನಸಿಕ ತಜ್ಞರು ಓದಬೇಕಾಗಿರ್ತಕ್ಕಂಥ ಕಾಲಗಳು ಹೆಚ್ಚು. ಈಗ ಅವ್ನು ಓದಿ ಮುಂದೆಲ್ಲ ಇಂಥ ಸಭೆಯಲ್ಲಿ ಹೇಳ್ತೀರಾಗಿ ಕಾಂಗ್ರೆಸ್ ಹೇಳೋದಕ್ಕಾಗೋದಿಲ್ಲ. ಹೀಗಾಗಿ ಅವ್ರ ಸಾಹಿತ್ಯದ ಜಸ್ಟ್ ತಗೊಂಡು ನಾವು ಮಾತಾಡ್ತಿರ್ತೀವಿ. ಸೊ ಇವತ್ತು ಅದ್ಭುತವಾದಂತಹ ಒಂದು ಕಾರ್ಯಕ್ರಮವನ್ನ ಇಲ್ಲಿನ ಕನ್ನಡ ಒಳಗೆ ಹಮ್ಮಿಕೊಂಡಿದ್ದ ರವಿ ಕನ್ನಡ ಕನ್ನಡ ಕಲಾ ಕೇಂದ್ರ ನೀವು ನಿರೀಕ್ಷಿತವಾಗಿ ಬಹಳ ಚಂದ. ಏನು ನಮ್ಮ ಬೆಳಗ್ಗೆ ಒಳಗೆ ಏನ್ ಮಾಡ್ಬೇಕು ಅಂತ ಮಾಡಿ ದೊಡ್ಡದಾಗಿ ಬಹಳ ಪ್ರಯತ್ನ ಮಾಡ್ಬೇಕು ಅಂತ ಹೇಳ್ತಾ ಒಂದು ಎದಿರಿಲಂಗನ ಅಂತ ಇವತ್ತು ನೀವು ಟಿವಿ ಅಂತರ್ಗಳ ನೋಡ್ತೀನಿ ಕಾಮ ಇಲ್ಲ ಸ್ಟಾಪ್ ಇಲ್ಲ. ಕನ್ನಡಕ್ಕಾಗಿ ಪ್ರಾಣ ಕೊಡಿ ಓದ್ತಿದ್ದಾರೆ ಗುಂಡಿಗಾರ ಕನ್ನಡಕ್ಕಾಗಿ ಪ್ರಾಣ ಕೊಡಿ ಅವರು ಪ್ರಾಣ ಬಿಡಿ ಎಂದು ಕನ್ನಡಿಗರು ಹೇಳುತ್ತಾರೆ. ಹೌದು ಎಲ್ಲರೂ ಪ್ರಾಣ ಬಿಡುತ್ತಿದ್ದಾರೆ ಬರೀ ವಾರ ಮಹಾಪ್ರಾಣ ಬಿಡುತ್ತಿದ್ದಾರೆ. ಹಂಗೆ ಕಾಮ ಇಲ್ಲ ಸ್ಟಾಪ್ ಇಲ್ಲ ಹೌದಾ ಆದ್ರಕ್ಕೂ ಹಾಡಕ್ಕೂ ವ್ಯತ್ಯಾಸ ಗೊತ್ತಿಲ್ಲ ಆಂಕರ್ಗಳಿಗೆ. ಬನ್ನಿ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಎಲ್ಲರಿಗೂ ಹಾಡಲ್ಲ ಸ್ವಾಗತ. ವ್ಯತ್ಯಾಸ ಇಲ್ಲ ಕೆಲವರು ಏಳು ವರ್ಷ ಏನಾಗುತ್ತೆ ಈಗ ಖಾದಿ ಬೆಳೆಯೋ ಊರಾಗೋದ್ರಿ ಸಕ್ಕರೆ ನಾಡು ಮಂಡ್ಯಕ್ಕೆ ಹೋದ್ರಿ ಸಕ್ಕರೆ ನಾಡಿಗೆ ಸ್ವಾಗತ ಬಟ್ಟೆ ನಾಡಿಗೆ ಸ್ವಾಗತ ಇಲ್ಲಿ ಮುಂದೆ ಯಾವ್ದು ಭತ್ತದ ನಾಡಿಗೆ ಸ್ವಾಗತ ಹಿಂಗೆಲ್ಲ ಬರ್ತಾರ. ಹಂಗ ಕೊಲ್ಲಾಪುರದವ್ರಿ ಕೊಲ್ಲಾಪುರ ಚಪ್ಪಲು ಹನುಮಾನ್ ಕಿರಣ್ ಇಷ್ಟ ಅಂದ್ರೆ ಹನುಮಾನ್ ಕಿ ರಾಣಿ ಇಷ್ಟ. ಹಂಗೆ ಎದ್ದಿದೆ ಅಂತಂದು ಕಾಮ ಪುಂಡ ಹಾಕಲಿಲ್ಲ ಅಂದ್ರೆ ಏನ್ ಅನಾಹುತ ಆಗ್ತದೆ ಅನ್ನೋದು ಒಂದು ಶ್ಲೋಕವನ್ನು ಅವ್ರು ಬಹಳ ಚಂದ ಹೇಳ್ತಾರೆ. ನಿಮ್ಗೆ ಕೇಳಿದ್ರೆ ಸಂತೋಷ ಇಲ್ಲ ಇವತ್ತು ನಾನು ಹೇಳಿ ತಿಳ್ಕೊಂಡಿರ ಕೇಳು ತಿಳ್ಕೊಂಡಿದ್ದೆ. ಏನು ಇದನ್ನ ಸಿಂಪಲ್ ಹೇಳ್ತಾ ಹೋಗ್ರಿ ನೀವು ಆಮೇಲೆ ಹೇಳಿ ಅನಾಹುತ ಏನು ಅಂತ ಹೇಳ. ಬೆಟ್ಟದ ಸುತ್ತಲೂ ಶಿಲೆ ಪಾಲ್ಕರೆ ಅರ್ಥ ಮಾಡ್ತು ಬೆಟ್ಟದ ಸುತ್ತಲೂ ಶಿಲೆ ಪಾಲ್ಕರೆ ಬೆಟ್ಟದ ಸುತ್ತಲೂ ಇರ್ತಕ್ಕಂಥ ಶಿಲೆ ಹಾಲ್ಕರ ಬೆಟ್ಟದ ಸುತ್ತಲೂ ಶಿಲೆ ಪಾಲ್ಕರೆ ಪಶು ಶಿಶುಗಳನ್ನು ನಾನು ಈ ವೇದವನ್ನು ಓದಲು ಬ್ರಾಹ್ಮಣ ಹಾಗೆ ಮಾಂಸುತ್ತಿರುವುದು ಏನು ಆಶ್ಚರ್ಯ. ಬೆಟ್ಟದ ಸುತ್ತಲೂ ಶಿಲೆ ಪಾಲ್ಕರೆಯಲು ನಾಯಿ ವೇದವನ್ನೋದಲು ಪಶು ಶಿಶುವನ್ನೆತ್ತಲು ಬ್ರಾಹ್ಮಣ ಕಾಗೆಯ ಮಾಂಸ ತಿನ್ನುವುದು ಏನು ಆಶ್ಚರ್ಯ. ಸ್ವಲ್ಪ ಒಂದು ಎರಡು ನಿಮಿಷ ಟೈಮ್ ಕೆಲಸ ಮಾಡೋದು ಎತಿ ಕಾಮ ಹಾಕಿರುವುದರಿಂದ ಇದಿಷ್ಟು ಅನಾಹುತ ಆಯಿತು. ಬಹಳ ಅದೇ ಸೀರಿಯಲ್ ರೈತ ಬೆಳಗಿಲ್ಲ ಹೆಚ್ಚಾಗಿ ಗೀತ ಗೋವಿಂದ ಜೈವಿಕ ಕವಿದ್ರು ಗೀತ ಗೋವಿಂದ ಅಂದ್ರೆ ಏನು ಅಂತ ಗೊತ್ತಾ ನಮಗೆ ಅಂತ ಕೇಳಿದ್ರು ಗಡಿಯಾರ ಗೊತ್ತು ಸರ್ ಭಗವದ್ಗೀತೆ ಮ್ಯಾಗ ಕೊಟ್ಟಿದ್ದ ವಾಪಸ್ ಕೊಟ್ಟಿದ್ದ ಗೀತ ಗೋವಿಂದ ಸಾರಿ ದಯವಿಟ್ಟು ಕ್ಷಮೆ ಇರಲಿ ಯಾಕೆ ತುಂಬಾ ದಿನ ಆಯ್ತಲ್ಲ ಅದು ನಮ್ಗೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಬೆಟ್ಟದ ಸುತ್ತಲೂ ಶಿಲೆ ಪಾಲ್ಕರೆಯಲ್ಲ ಅಲ್ಲಿ ಕಾಮ ಅಂದ್ರೆ ಏನ್ ಮಾಡ್ಬೇಕು ಅಂದ್ರೆ ಬೆಟ್ಟದ ಸುತ್ತಲೂ ಶಿಲೆ ಅಲ್ಲಿ ಕಾಮ ಸಹಜ ಬೆಟ್ಟದ ಸುತ್ತಲೂ ಶಿಲೆ ಪಾಲ್ಕರೆಯಲ್ಲ ಬೆಟ್ಟದ ಸುತ್ತಲೂ ಶಿಲೆ ಎರಡನೇದೇನು ಪಾಲ್ಕರೆಯಲ್ ಪಶು ಹಾಗೂ ಪಶು ಅದು ಕಾಮಾನ್ಯ ಶಿಶುವನೆತ್ತಲು ನಾಯಿ ಅದು ಕಾಮಾನ್ಯ
ವೇದವನ್ನು ಮೊದಲು ಬ್ರಾಹ್ಮಣ ಅದು ಕಾಮನ್ಯ, ಕಾಯಿ ಮಾಂಸ ತಿನ್ನುವುದು ಜನಾಶ್ಯ, ಇವೆಲ್ಲ ಸಹಜವಾಗಿ ಇದ್ದಾಗ ಕಾಯಿ ಮಾಂಸ ತಿನ್ನೋದು ಅಷ್ಟು. ಅವು ಇದನ್ನು ಆ ದರಿ ಮೇಲೆ ಕೊಡಕ ಬೆಟ್ಟಗಳು ಸುತ್ತಲೂ ಶಿವೆ ಬಾಲಕರು ಪಶು ಶಿಶುವನ್ನು ಹತ್ತಾರೆ, ಹೀಗೆ ಮಾಡಿರ್ತಾರೆ ಪಶು ಶಿಶುವನ್ನು ಹತ್ತಾರು. ನಾಳಿ ವೇದವನ್ನು ಮೊದಲು ಕಾಗೆಯ ಮಾಂಸ ಬ್ರಾಹ್ಮಣ ಕಾಗೆಯ ಮಾಂಸ ತಿನ್ನುವುದು ಏನು ಆಶ್ಚರ್ಯ. ಅದಕ್ಕೆ ಯತಿ ವಿಲಂಘನ ಆದ್ರೆ ಇತಿಹಾಸವೇ ವಿಲಂಘನ ಆಗ್ತದೆ, ಚರಿತ್ರೆಯೇ ವಿಲಂಘನ ಆಗ್ತದೆ. ಮಕ್ಕಳಿಗೆ ಏನು ಗೊತ್ತಿರ್ತದೆ, ಶಬ್ದಗಳ ಭಂಡಾರವೇ ಅಲ್ಲ ಮಕ್ಕಳಿಗೆ. ಮಕ್ಕಳೇ ನೋಡ್ರಿ ವಾಟ್ಸಪ್ ನಾನೆಲ್ಲ ಕಾಮನ್ ಆಗಿ ಹೇಳೋದು ಏನಂದ್ರೆ, ಮಾತೃ ಭಾಷೆಯಲ್ಲಿ ಯಾಕೆ ಮಾತಾಡಬೇಕು ಅಂತ ಹೇಳ್ತೀನಿ ನಾನು ಅಂದ್ರೆ, ಸ್ವಂತ ಶಬ್ದಗಳ ಸೃಷ್ಟಿ ಮಾಡೋ ತಾಕತ್ತು ಕೊಡೋದು ನಿಮ್ಮ ನಿಮ್ಮ ಮಾತೃಭಾಷೆ. ಮರಾಠಿ ಮರಾಠಿ ಅವ್ರು ಅವ್ರ ಭಾಷೆನೇ ಆಡಬೇಕು. ನಾನು ತುಂಬಾ ಜನ ಮರಾಠಿ ಕಲಿದಿ, ತೆಲುಗು ಕಲಿದಿ, ಇಂಗ್ಲಿಷ್ ಕಲಿದಿ, ಇನ್ನ ದೊಡ್ಡ ದೊಡ್ಡ ಚಾನಲ್ಗಳು ಬರ್ತೀವಿ. ಕನ್ನಡ ಕಲಿತೆ ತಿಂಗಳಿಗೆ 28 ದಿವಸ ಬಿಸಿ ಇರ್ತೀವಿ. ಈಗ ನಾನು ಯಾವಾಗ ಅಪ್ರೂಪ ಮನೆ ಬರೋಣ ಕೊನೆ ಮಾಡಿ ಅಮ್ಮ ಯಾರು ಮನೆ ರಾಜ್ಯೋತ್ಸವ ನವೆಂಬರ್ 30 ನಾವು 42 ತಿಂಗಳು 42 ಕಾರ್ಯಕ್ರಮ ಒಂದೊಂದು ದಿವಸ ಎರಡು ಗೊತ್ತಾಗಲ್ಲ ಇಟ್ಟೆ ಮಾತಾ. ಹೀಗಾಗಿ ಈ ಭಾಷೆಯಲ್ಲೇ ನಾನು ಸಮರ್ಥವಾಗಿ ಮಾತಾಡಬಲ್ಲೆ. ಈಗ ಸುಳೆಮಲ ಅಂದ್ರೆ ಶಬ್ದ ಗೊತ್ತಿರಬೇಕು, ಇದು ಬೇರೆ ಭಾಷೆಯಲ್ಲಿ ಅಂದ್ರೆ ಚಂದ ಅನಿಸುತ್ತೆ. ಅವರ ಭಾಷೆ ಉತ್ತರ ಕರ್ನಾಟಕ ಫೇಮಸ್, ಸ್ವತಃ ತಂದಿನೇ ತಗೊಂಡ ಸುಳೆಮಗನ ಎಸ್ ಎಲ್ ಸಿ ಪಾಸ್ ಆದ ಮಗ ಅಪ್ಪ ಪಾಸ್ ಆದ ಅಂತ ಹೇಳಿ ಅವರ ಗೆಳೆಯ ಜೊತೆಗೂಪ್ಪ ಯಾವಾಗ ಓದ್ತಾನೆ ಇರುವ ಸೊಳೆ ಮಗ ನೋಡ್ರಿ ಒಂದೇ ಸಲ ಪಾಸ್ ಆಗಿ ನಮ್ಮನ್ನು ಸೊಳೆ ಮಗ ಅನ್ಬಿಟ್ಟು ಅತ್ತಿ ಹೋಗಿ ಹಾಗೆ ಮಾತೃಭಾಷೆಯನ್ನು ಕಲೀರಿ ಅಂತ ಯಾಕೆ ಹೇಳ್ತಂದ್ರೆ, ನಾಲ್ಕೈದು ಶಬ್ದ ನೀವು ಸೃಷ್ಟಿ ಮಾಡ್ತದೆ. ಈಗ ಸತ್ತ ಅನ್ನೋದಕ್ಕೆ ಇಂಗ್ಲಿಷ್ ನಾಗ ಹೇಳಿ ಇಂಗ್ಲಿಷ್ ಬರೋದ್ರಿ ಮೂರೋ ನಾಲ್ಕು ಡೈಟ್ ಡೇಟ್ ಪಾಸ್ ಅದೇ ಮತ್ತೆ ಯಾರ ಸತ್ರು ಅದನ್ನು ಸ್ವಾಮಿ ಸತ್ರು ಎಕ್ಸ್ಪೈರ್ ಆಗ್ಬೇಕು, ಭಿಕ್ಷುಕ ಸತ್ರು ಎಕ್ಸ್ಪೈರ್ ಆಗ್ಬೇಕು, ಕೋಲ ಸತ್ರ ಎಕ್ಸ್ಪೈರ್ ಆಗ್ಬೇಕು. ಕನ್ನಡದಲ್ಲಿ ಸ್ಥಾನಮಾನಕ್ಕೆ ಯೋಗ್ಯತೆಗೆ ತಕ್ಕಲ್ಲ ಶಬ್ದ ಸತ್ತ ಕನ್ನಡದ ಸತ್ತ ಅವ್ರಿಗೆ ಇಷ್ಟವಾಗಿ ಸತ್ತ ಮನೆ ಮುಂದೆ ಆಯ್ ಮೊನ್ನೆ ಚಿರಸ್ಥಾಯಿಯಾದ ಕೀರ್ತಿಶೇಷನಾದ ಮರೆಯಾದ ವಿಭಿನ್ನವಾದ ಮಣ್ಣಾದ 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 ಬರೀ ಮಣ್ಣಿಂದ ವಿಧಿವಶ ಹೇಳುವಂತದ್ದು ನೀವು ಮಾತೃಭಾಷೆ ಕಲಿಸ್ತದೆ. ಕಟ್ಟಡ ಸದ್ದಿಲ್ಲ ಅವ್ನು ನೋಡಿ ಅವರು ಸೇವೆ ದಿಪ್ಪಿದ್ದ ಅದೇ ಸ್ವಾಮಿಗಳು 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 ನಿವೇದ್ಯರಾದರು ಸ್ವರ್ಗಸ್ಥರಾದರು. ಇದು ಮಾತೃಭಾಷೆ ನಮಗೆ ಕೊಡ್ತಕ್ಕಂತ ಶಬ್ದದ ನೀನೇ ಸೃಷ್ಟಿ ಅಯ್ಯೋದು ಲೆಕ್ಕನೇ ಇಲ್ಲ. ಅದು ವರ್ಣನೆ ಕೋಣ ಇಂಗ್ಲೀಷ್ ಇಷ್ಟೇ ಅದೇ ಕನ್ನಡದಾಗ ಏನು ನೋಡಿ ಹೊಟ್ಟೆ ರೂಮ್ ಬರ್ತ ಇಂಗ್ಲೀಷ್ ಹೊಟ್ಟೆ ರೂಮ್ ಬರ್ತದೆ ಇಂಗ್ಲೀಷ್ ಯಾಕೆ ಹಾವು ಹೋಗ್ತಾ ಇಂಗ್ಲೀಷ್ ಸ್ನೇಹಿ ಕೈ ಮಾಡ್ತಾರೆ ಹಾವು ಸಳ 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 ಹೋಗ್ತದೆ ಸಲ 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 ಶಬ್ದ ಕೊಡಲ್ಲ. ಆಂಗಿಕ ಚೇಷ್ಟೆಗಳಿಗೂ ಶಬ್ದ ನಮ್ಮ ಮಾತೃಭಾಷೆ
ನನ್ನ ಮಕ್ಕಳಿಗೆ ಮಾತ್ರ ಭಾಷೆ ಕಲಿಸಿ ಇಂಗ್ಲೀಷ್ ಮಾತ್ರ ಪಟ 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 ತಂದೆ ತಂದೆ ಮಾತಾಡಲ್ಲ ಮಾಮಿ ಹಾಗೂ ಮಾಮಿ ಇಂಗ್ಲೀಷ್ ಸ್ವಾಮಿ ಮಾಡ್ತಾರೆ ಅದು ಕನ್ನಡ ಮೀಡಿಯಂ ಎಲ್ಲ ಅಪ್ಪ ಆಗ್ತದೆ.